ಆತ್ಮೀಯ ಸ್ನೇಹಿತರು ಜಗದೀಶ್ ಶೆಟ್ಟರು ಅವರ ಅಪ್ಪ ಕೂಡ ಬಿಜೆಪಿಯಲ್ಲೇ ಇದ್ದವರು ಜನಸಂಘದ ಕಾಲದಿಂದ ಬಂದವರು ಹಿಂದುತ್ವದ ರಕ್ತ ಅವ್ರ ಮೇಲೆ ಹರಿತಾ ಇದೆ ಏನೋ ಮೇಲೆ ಮೇಲೆ ಸ್ವಲ್ಪ ಹೇಳಲೇಬೇಕು ಕಾಂಗ್ರೆಸ್ ಸೇರಿದಕ್ಕೆ ಹೇಳ್ತಾರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮ ಹತ್ರನೇ ಬರ್ತಾರೆ ಇದೇ ಮಾತು ಹೇಳ್ತಾರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ತಂದು ರಿಪೇರಿ ಮಾಡೋಕ್ಕಾಗಲ್ಲ ನಾನು ಹೇಳೋದಲ್ಲ ಜಗದೀಶ್ ಶೆಟ್ಟರ್ ಹತ್ರ ಖಾಸಗಿಯಾಗಿ ಕೇಳಿ ನೀವು ಎಲ್ಲಿದೆ ದೇಶದಲ್ಲಿ ಕಾಂಗ್ರೆಸ್ ಕರ್ನಾಟಕ ಬಿಟ್ಟರೆ ಬಿಜೆಪಿ ಬಂದ ಮೇಲೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಏನು ಹೇಳಬೇಕು ಹೇಳ್ತಾರೆ ನನಗಂತೂ ಇದೆ ನನಗಂತೂ ಇದೆ ನಾನು ಅವರು ಆತ್ಮೀಯರು ಮುಂಚೆಯಿಂದನೂ ಒಟ್ಟಿಗೆ ಕೆಲಸ ಮಾಡಿದವರು ಹಾಗೆ ಅವ್ರು ಬಂದರೆ ಸಂತೋಷ ಅವ್ರ ಅಪ್ಪ ನಾನು ಹೇಳಿದ್ನಲ್ಲ ಅವ್ರ ತಂದೆಯವರ ಬೀಜ ಹಾಕಿದ್ದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘಕ್ಕೆ ಈ ರಾಜ್ಯದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮೇಯರ್ ಆದವರು ಹಿಂದುತ್ವ ಬಿಟ್ಟು ಅವರು ನಾನು ಅವ್ರು ಕಾಂಗ್ರೆಸ್ ಹೋದಾಗ ತುಂಬ ನೋವಾಗಿತ್ತು ಅದಕ್ಕೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದೆ ನಾನು ನಿನ್ನೆ ಮೊನ್ನೆ ಮೊನ್ನೆ ಅಸೆಂಬ್ಲಿನಲ್ಲಿ ಹಿಂದುತ್ವದ ಬಗ್ಗೆ ಮತಾಂತರದ ಬಗ್ಗೆ ಗೋಹತ್ಯೆ ನಿಷೇಧದ ಬಗ್ಗೆ ಅಷ್ಟು ಜೋರಾಗಿ ಮಾತಾಡಿದ್ರಿ ನಿಮ್ಮ ತಂದೆಯವರು ಇವತ್ತು ಸ್ವರ್ಗದಲ್ಲಿದ್ದಾರೆ ನೀವು ಕಾಂಗ್ರೆಸ್ ಹೋದರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಆಗುತ್ತಾ ಮತ್ತು ನೀವು ಕಾಂಗ್ರೆಸ್ ಹೋದ್ಮೇಲೆ ಈಗ ಗೋಹತ್ಯೆ ನಿಷೇಧದ ಬಗ್ಗೆ ಮತಾಂತರದ ಬಗ್ಗೆ ನೀವೇನು ಮಾತಾಡ್ತೀರಿ ಉತ್ತರ ಕೊಟ್ಟಿಲ್ಲ ನನಗೆ ಅವರು ಯಾವಾಗ ಬೇಕಾದ್ರೂ ಬರ್ಬೋದು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಎಲೆಕ್ಷನ್ ತನಕನೇ ಯಾಕೆ ಕಾಯಬೇಕು ಇಡಿ ಸಿಬಿಐ ಇವೆಲ್ಲವೂ ಕೂಡ ಯಾವ ಸ್ವಾಯತ್ತ ಸಂಸ್ಥೆಗಳವು ಹಂಗಾದರೆ ಕಾಂಗ್ರೆಸ್ನಲ್ಲಿದ್ದು ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಬೋದಾ ಲೂಟಿ ಮಾಡೋದು ಬರಬೇಕಾದ್ರೆ ಯಾವ್ಯಾವ ಕಾಂಗ್ರೆಸ್ ಅಪ್ಪ ಅವರು ಬಿ ಜೆ ಪಿ ಸರ್ಕಾರ ಇದೆ ನಾವು ಯಾವುದೇ ಕಾರಣಕ್ಕೂ ಅವ್ರು ಮುಟ್ಟಬಾರ್ದು ಅಂತಿದೆಯಾ ಇಡೀ ದೇಶದಲ್ಲಿ ಎಲ್ಲ ಪಕ್ಷಕ್ಕೂ ಮುಟ್ಟಿದ್ದಾರೆ ಸಿ ಬಿ ಐನವರು ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ ಆದರೆ ಸಾವಿರಾರು ಕೋಟಿ ಸಿಕ್ಕಿ ತಿಚ್ತಾ ಇರೋದು ಕಾಂಗ್ರೆಸ್ಸಲ್ಲಿ ಸಿ ಬಿ ಐ ಈಗ ಕರ್ನಾಟಕ ರಾಜ್ಯದ ಡಿ ಕೆ ಶಿವಕುಮಾರ್ ಅವ್ರ ಮನೆ ರೈಡ್ ಆಯಿತು ರೈಡ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಟಿ ವಿಗಳಲ್ಲಿ ಕಣ್ಣಿಂದ ನೋಡಿ ನಂಗೆ ಆಶ್ಚರ್ಯ ಆಯಿತು ನೂರಾರು ಕೋಟಿ ಬಂಡ್ಲುಗಟ್ಟಲೆ ಸಿಕ್ತು ಅಕ್ರಮ ಹಣ ಬಾಕ್ಸ್ಗಟ್ಟಲೆ ದಾಖಲೆಗಳು ಸಿಕ್ತು ಅಕ್ರಮ ದಾಖಲೆಗಳು ಅವಾಗೇನು ಉತ್ತರ ಕೊಡಲಿಲ್ಲ ಅವರು ಈಗ 90% ಮುಗಿದೋಗಿದೆ ಕಂಪ್ಲೀಟ್ ಎಂಕ್ವೈರಿ ಮುಗಿದೋಗಿದೆ ಚಾರ್ಜ್ ಶೀಟ್ ಹಾಕೋಂಥ ಸಂದರ್ಭ ತಮ್ಮ ಕೈಯಲ್ಲಿ ಸರ್ಕಾರ ಇದೆ ಅಂತ ಒಂದೇ ಕಾರಣಕ್ಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಪ್ರೆಷರ್ ಹಾಕಿ ಅಷ್ಟೂ ಜನ ಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳ ಮೇಲೆ ಕೈಗೊಂಬೆ ಆಗಿದ್ದಾರೀಗ ಮೇಲ್ನವ್ರ ಕೈಗೊಂಬೆಗಳಾಗಿ ಅವ್ರ ಮೇಲೆ ಕೇಸನ್ನು ವಿಡ್ರಾ ಮಾಡಿದ್ರು ಇರಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ತಾತ್ಕಾಲಿಕ ರಿಲೀಫ್ ಅಂದರೆ ಎನ್ಕ್ವೈರಿ ಮಾಡಬೇಡಿ ಅಂತಲ್ಲ ಎಫ್ ಐ ಆರ್ ವಿಡ್ರಾ ಮಾಡಿಲ್ಲ ಪಾರ್ಲಿಮೆಂಟ್ ಮುಂಚೆ ಅಥವಾ ಪಾರ್ಲಿಮೆಂಟ್ ಮುಗಿದ್ಮೇಲೆ ಅವ್ರ ಕೇಸ್ ಮುಗಿಯುತ್ತೆ ಅವ್ರ ಮೇಲೆ ಚಾರ್ಜ್ ಶೀಟ್ ಬೀಳುತ್ತೆ 100% ಅವ್ರ ಜೈಲಿಗೆ ಹೋಗ್ತಾರೆ ನಮ್ಮ ವ್ಯವಸ್ಥೆ ಇದೆಯಲ್ಲ ದೇಶದಲ್ಲಿ ಆ ಅಂಬೇಡ್ಕರ್ ಪುಣ್ಯಾತ್ಮ ಬರೆದಿರೋಂಥ ವ್ಯವಸ್ಥೆ ಇಲ್ದಿದ್ರೆ ಇನ್ನೇನಾಗ್ತಿತ್ತೋ ಗೊತ್ತಿಲ್ಲ ಅದೇ ಲೆಕ್ಕದಲ್ಲಿ ಅವರು ಖಂಡಿತ ಜೈಲು ಅವ್ರೇನು ಹೇಳಿದ್ರು ಇದೇ ಡಿ ಕೆ ಶಿವಕುಮಾರು ಕೋರ್ಟಿಂದ ಬರ್ತಿದ್ದಂಗೆ ಏನಾಗ್ಬೋದು ಅಂತ ದೇವ್ರ ಮೇಲೆ ತೋರಿಸ್ತರು ದೇವರು ಇದ್ದಾನೆ ಈ ದೇಶದಲ್ಲಿ ಈ ರೀತಿ ಸಾರ್ವಜನಿಕರದ್ದು ಹಣವನ್ನು ಲೂಟಿ ಮಾಡಿರೋಂಥ ವ್ಯಕ್ತಿಗಳು ಜೈಲಿಗೆ ಹೋಗಿ ಹೋಗ್ತಾರೆ ಅನುಮಾನ ಬೇಡ